ಹಾಯ್ ಗೈಸ್, ಸಲಾಂ, ನಮಸ್ತೆ, ಎನ್ ಟಿ ಪಿ ರೈಟ್ಸಿ ಸ್ವಾಗತ. ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತ ಹೇಳ್ತಾ ಇವತ್ತು ಮತ್ತೆ ಹೊರಡ್ತಾ ಇದ್ದೀನಿ. ಸತತ 5ನೇ ಬಾರಿ ಲಡಾಕಿಗೆ ಹೊರಡ್ತಾ ಇದ್ದೀನಿ, ಮೈಸೂರು ಟು ಲಡಾಕ್ ಆಕ್ಸೆಸ್ಸಲ್ಲಿ, ಸ್ಕೂಟ್ರಲ್ಲಿ. ಹಾಗೆಯೇ ಇವತ್ತು ಇವಾಗ ಇಲ್ಲಿಂದ ಮನೆಯಿಂದ ಹೊರಡ್ತಾ ಇದ್ದೀನಿ. 12ನೇ ತಾರೀಕು 8:00 to 9:00 ಆಗ್ಬೋದು. ಈಗ ಇಲ್ಲಿಂದ ಹೊರಟು ನಾನು ಹೋಗ್ತಾ ಇದ್ದೀನಿ ಒಂದು ನಮ್ಮ ಏರಲ್ ಇದೆಯಲ್ಲ, ಆದಿವಾಸಿ ಏರಲ್ ಅವ್ರ ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆಂದ್ರೆ ಅಲ್ಲಿ ಕರೆದಿದ್ದಾರೆ, ಅಲ್ಲೋಗಿ ಅಲ್ಲಿಂದ ಮತ್ತೆ ಸ್ಟ್ರೈಟ್ ಹೋಗ್ಬಿಡ್ತೀನಿ, ಮತ್ತೆ ಮನೆಗೆ ಬರಲ್ಲ ನಾನು. ಯಾಕೆಂದ್ರೆ ಇದೇ ರೋಡಲ್ಲಿ ಬರ್ಬೇಕು, ನನಗೆ ಹೋಗುವಾಗ ಇದೇ ರೋಡಲ್ಲಿ ಹೋಗ್ಬೇಕಾಗುತ್ತೆ. ಅದಕ್ಕೆ ಬನ್ನಿ, ತುಂಬ ಎಳೆಯಲ್ಲ, ಇವತ್ತು ಮತ್ತೆ ಹೊರಟಿದ್ದೀನಿ. ಏನೇ ಮನೆಯವರೆಲ್ಲ ಬಂದು ರೆಡಿಯಾಗಿ ನಿಂತಿದ್ದಾರೆ, ಇವರು ಕೈ ಮುಡ್ಕೊಂಡು ಕೂತಿದ್ದಾರೆ. ಏನೇ ಇವರು ಬೆಳಿಗ್ಗೆ ಎದ್ದು ರೆಡಿ ಮಾಡ್ತಾ ಇದ್ದಾರೆ. ಅವನು ಮಗ ಇಷ್ಟೊತ್ತು ನನ್ನ ಹಿಂದೆ ಸುತ್ತಾ ಇದ್ದಾನೆ ಬೆಳಿಗ್ಗೆಯಿಂದ. ಈಗ ಗಾಡಿದು ಕಂಡೀಷನ್ ನೋಡಿ, ಗಾಡಿ ಬಂದು ಈ ಕಂಡೀಷನಲ್ಲಿದೆ. ಗಾಡೀಲಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಬಂದು 2 ಮಿರರು, 2 ಲೈಟು, ಆಮೇಲೆ ಇಲ್ಲಿ 2 ಹೆಡ್ಲೈಟ್ ಬರುತ್ತೆ. ಎಲ್ ಇ ಡಿ ಹೆಡ್ ಲೈಟ್ಸ್ ಹಾಕಿದ್ದೀನಿ ಇಲ್ಲಿಗೆ, ಇಂಡಿಕೇಟರ್ಗೆ ಇಂಡಿಕೇಟರ್ ತೆಗೆದ್ಬಿಟ್ಟು ಇಂಡಿಕೇಟರ್ ಇಲ್ಲಿ ಬರುತ್ತೆ, ಇದರಲ್ಲೂ ಇಂಡಿಕೇಟರ್ ಬರುತ್ತೆ. ಜೊತೆಗೆ 2 ಮಿನಿ ಡ್ರೈವ್ ಎಲ್ಲೋ ಆ್ಯಂಡ್ ವೈಟ್ ಫೋಗ್ ಲೈಟಿಗೆ, ಅಕಸ್ಮಾತ್ ಎಲ್ಲ ಫೋಗ್ ಇದೆಲ್ಲ ಇದ್ದಾಗ ಯೂಸ್ ಮಾಡೋಕ್ಕೆ ಎಲ್ಲೋ ಲೈಟ್ ಇಟ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಇದೊಂದು ಫುಟ್ ರೆಸ್ಟ್ ಅಡಿಷ್ನಲ್ ಮಾಡಿಸಿದ್ದೀನಿ, 2 ಕಡೆ ಕಾಲಿಡೋಕ್ಕೆ. ನೀಟಾಗಿ ಕಾಲು ನೀಡ್ಕೊಂಡು ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು. ಮತ್ತು ಇದು ಬ್ಯಾಕ್ ಕ್ಯಾರಿಯರು, ಈ ಸಲ ಕ್ಯಾನೂ ಇಲ್ಲಿಂದನೇ ಕ್ಯಾರಿ ಮಾಡ್ತಾಯಿದ್ದೀನಿ. ಯಾಕೆಂತ ಹೇಳಿದ್ರೆ ಅಲ್ಲೋಗಿ ನಾವು ಕ್ಯಾನ್ ತೊಗೊಂಡು ಇದು ಮಾಡಬೇಕು ಅಂದರೆ ಸ್ವಲ್ಪ ತೊಂದರೆ ಆಗುತ್ತೆ. ಅಲ್ಲ, ಕ್ಯಾನು ಸ್ವಲ್ಪ ಅಲ್ಲ, ತುಂಬಾ ತೊಂದರೆ ಕೊಡುತ್ತೆ. ಯಾಕೆಂದರೆ ಆ ಕ್ಯಾನಲ್ಲಿ ಇದ್ದಿಲ್ಲಲ್ಲ, ಲೀಕೇಜ್ ಇದ್ದೇ ಇರುತ್ತೆ ಕ್ಯಾಪಲ್ಲಿ. ಹೆಂಗೆ ಏನೇ ಪೇಪರ್ ಹಾಕಿ ಪ್ಲಾಸ್ಟಿಕ್ ಹಾಕಿ ಏನೇ ಮಾಡಿ ಟೈಟ್ ಮಾಡಿದ್ರು, ಇಲ್ಲ ಫೆವಿಕ್ವಿಕ್ ಏನಾದ್ರು ಹಾಕಿ ಟೈಟ್ ಮಾಡಿಬಿಡೋಗಾಯ್ತದೆ. ಅದಲ್ಲದೆ ಏನೇ ಮಾಡಿದ್ರು ಲೀಕೇಜ್ ಬಂದೇ ಬರುತ್ತೆ ಪೆಟ್ರೋಲಲ್ಲಿ. ಅದರಿಂದ ನಾನು ಏನು ಮಾಡಿದೆ, ಕ್ಯಾಸ್ಟ್ರೋಲ್ದು ಆಯಿಲ್ ಕ್ಯಾನ್ ತೊಗೊಂಡಿದ್ದೀನಿ, ಜೊತೆಗೆ 2 ಕ್ಯಾನ್ ತೊಗೊಂಡಿದ್ದೀನಿ. ಇದು ಇಲ್ಲಿಂದೇ ಕ್ಯಾರಿ ಮಾಡ್ತಾಯಿದ್ದೀನಿ, ಯಾಕೆಂದರೆ ಅದು ಅಲ್ಲಿ ತೊಂದರೆ ಆಗೋದು ಬೇಡ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಜೆರಿ ಕ್ಯಾನ್ ಯೂಸ್ ಮಾಡ್ಬೋದು, ಜೆರಿ ಕ್ಯಾನ್ ಅಂತ ಹೇಳಿದ್ರೆ ಅದಕ್ಕೆ ಬೇಕು ಬಜೆಟ್ ಅಷ್ಟು. ಅದರಿಂದ ಜೆರಿ ಕ್ಯಾನ್ ತೊಗೊಂಡಿಲ್ಲ, ಇದೇ ಕ್ಯಾನನ್ನು ಕ್ಯಾರಿ ಮಾಡಿದ್ದೀನಿ, ನೋಡೋಣ ಈಗ ಏನಾಗುತ್ತೆ ಅಂತ. ಮತ್ತು ನಾನು ಈ ಟ್ರಿಪ್ಪಲ್ಲಿ ಯೂಸ್ ಮಾಡ್ತಾ ಇರೋ ರಾಯಲ್ಕೋದು ಟೈರು, ರಾಯಲ್ಕೋ. ಇದು ಬಂದು ಸ್ವಲ್ಪ ಅಗಲ ಬರುತ್ತೆ, ರೋಡ್ ಗ್ರಿಪ್ ಚೆನ್ನಾಗಿರುತ್ತೆ, ಚೆನ್ನಾಗಿಂತಲ್ಲ ಸೂಪರ್ ಆಗಿದೆ ಗೈಸ್. ನಾನೀಗ ಹೆಚ್ಚು ಕಮ್ಮಿ 3 ವರ್ಷದಿಂದನೂ ಇದೇ ಟೈರ್ ಯೂಸ್ ಮಾಡ್ತಾ ಇದ್ದೀನಿ. ರೋಡ್ ಗ್ರಿಪ್ ಅಂತೂ ಜಬರ್ದಸ್ತ್ ಅಂತಲೇ ಹೇಳ್ಬೋದು, ಸೂಪರ್ ಆಗಿದೆ ರೋಡ್ ಗ್ರಿಪ್, ಇದರಲ್ಲಿ ಯಾವುದೇ ತೊಂದರೆ ಇಲ್ಲ. ಆಮೇಲೆ ಇದು ನೋಡ್ತಾ ಇರ್ಬೋದು ಎಲ್ಲ ಕಂಡೀಷನ್ ಈ ಥರ ಇದೆ. ನಾನು ಇಲ್ಲಿ ಮೀಟ್ರ್ ಇದೆಲ್ಲ ಚೆಕ್ ಮಾಡಿಸ್ತೀನಿ, ಈಗ ಮೀಟ್ರ್ ಚೆಕ್ ಮಾಡಿ ತೋರಿಸ್ತೀನಿ. ಟ್ರಿಪ್ಗೆ ಪೆಟ್ರೋಲ್ದು ಟ್ರಿಪ್ ಬಿನ 0 ಮಾಡ್ಬಿಡ್ತೀನಿ ಇಲ್ಲಿಂದನೇ, ಯಾಕೆಂತ ಹೇಳಿದ್ರೆ ಎಲ್ಲ ಮರ್ತೋಗ್ಬಿಟ್ರೆ ಕಷ್ಟ. 8:02 ಆಗಿದೆ, ಟೋಟಲ್ ಕಿಲೋಮೀಟ್ರ್ ಬಂದು 47:044 ನೋಡೋಣ ಎಷ್ಟು ಓಡುತ್ತೆ ಅಂತ. ಇದುವರೆಗೂ ನಾನು ಈ ಥರ ಕಿಲೋಮೀಟ್ರ್ ತೋರಿಸಿರಲಿಲ್ಲ, ಇದು ಫಸ್ಟ್ ಟೈಮ್ ತೋರಿಸ್ತಾ ಇದ್ದೀನಿ. ಎಷ್ಟಾಗುತ್ತೆ ಏನು ಅನ್ನೋದನ್ನು ತುಂಬ ಜನ ಕೇಳ್ತಾ ಇರ್ತಾರೆ. ಲಡಾಖ್ ನಾನು ಸ್ಕೂಟರ್ ರೈಡ್ ಮಾಡಿದ್ದೀನಿ ಅಂದಾಗ ತುಂಬ ಜನ ಕೇಳ್ತಾರೆ, ಕಷ್ಟ ಎಷ್ಟಾಗುತ್ತೆ, ಪೆಟ್ರೋಲ್ ಎಷ್ಟು ಬರುತ್ತೆ, ಏನು ಎಂಥದ್ದು ಅನ್ನೋದು. ಅದು ಈ ಟ್ರಿಪ್ಪಲ್ಲಿ ಫುಲ್ ಡೀಟೇಲ್ಸ್ ಇರುತ್ತೆ, ಅದರಿಂದ ವೀಡಿಯೋ ಫುಲ್ ನೋಡಿ. ಬನ್ನಿ ಈಗ ಓಡೋಣ, ಇನ್ನು ಸಿಗ್ತೀನಿ ಮೋಟೋ ಒಳಗೆ. ವೀಡಿಯೋ ಮೇನ್ ಯಾರೇ ಮಮ್ಮಿ ವೀಡಿಯೋದಲ್ಲಿ ಬರ್ತಾ ಇಲ್ಲ, ಅದರಿಂದ ವಾರ್ಮ್ ಅಪ್ ಆಗಿದೆ ಗಾಡಿಗಳಿಗೆ. ಉದರ್ ಸೆ ಪಿಯಂಗೆ ಚಲೋ ಟೀ ಕಾಫಿ. ಆದಿವಾಸಿ ಏರ್ ಆಯಿಲ್ದು ಎಲ್ಲ ಇದು ಇದೆ, ಇಲ್ಲೇನೆ ಬರುತ್ತೆ. ಫುಲ್ ಏರಿಯಾ ಅವ್ರದೇನೆ, ಫುಲ್ ಏರಿಯಾ. ಇದೊಂದು ಲೇಔಟ್ ಇಲ್ಲಿ ಮಾಡ್ತಾ ಇದಾರೆ, ಸೂಪರಾಗಿ ಮಾಡ್ತಾ ಇದಾರೆ. ಅದು ಅವ್ರದೇನೆ, ಅವ್ರದ್ದು ಅಂದರೆ ಹೊರಗಡೆಯಿಂದ ಮಾಡದೇ ಇರೋದು ಡೆಕ್ಕನ್ ಗಾರ್ಡನ್ ಒಂದು ಫುಲ್ಲು. ಈಗ ಅವ್ರುಗಳನ್ನೇ ಎಲ್ಲ ತೆಗೆದು ಬಿಟ್ಟಿದ್ದಾರೆ, ಅಷ್ಟು ಒಂದು ಇದಿದೆ, ಅಷ್ಟು ಬಿಸ್ನೆಸ್ ಇದೆ. ಔಟ್ ಆಫ್ ಕಂಟ್ರಿಲೂ ಸಮೇತ ಈ ಥರ ಹೋಗ್ತಾ ಇದೆ, ಫುಲ್ಲು ಬಿಸ್ನೆಸ್ ಹೋಗ್ತಾ ಇದೆ ಹೊರತು ತೊಂದರೆ ಇಲ್ಲ. ಆಯಿಲ್ ನಮ್ಮ ಮೋದಿಜಿ ಸಮೇತ ಈ ಆಯಿಲನ್ನು ಇದು ಮಾಡಿದ್ದಾರೆ, ಅವರೂ ಈಗ ದಾಡಿ ಉದ್ದ ಬಿದ್ದ ಬೆಳೆಸ್ತಾ ಇರೋದು ಇದೇ ಆಯಿಲಿಂದ ಅಂತ ತಮಾಸೆ ಹೇಳಿದೆ ಗೈಸ್. ಮೋದಿಜಿ ಕೂಡ ಈ ಆಯಿಲ್ ಬಗ್ಗೆ ಮಾತಾಡಿದ್ದಾರೆ, ಇವ್ರ ಬಗ್ಗೆ ಮಾತಾಡಿದ್ದಾರೆ. ಅವರು ಏನಕ್ಕೆ ಮಾತಾಡಿದ್ರು ಅಂತ ಗೊತ್ತಿಲ್ಲ, ಬಟ್ ಮಾತಾಡಿದ್ದಾರೆ. ಅಷ್ಟು ಒಂದು ಫೇಮಸ್ ಒಂದು ಇದಿದೆ ಅದರಲ್ಲಿ. ನಿಮಗೆ ಈಗ ಏರ್ ಆಯಿಲ್ಸ್ ಆ ಥರ ಏನಾದ್ರು ಬೇಕು ಅಂತ ಹೇಳಿದ್ರೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು, ಇವ್ರ ನಂಬರು ಇದೆಲ್ಲ ಡಿಟೇಲ್ ಎಲ್ಲ ಹಾಕಿರ್ತೀನಿ ನಾನೀಗ. ಇವ್ರದೊಂದು ಆ್ಯಡ್ ಇದು ಕೊಡ್ತೀನಿ ನಾನು, ನಂಬರು ಡಿಟೇಲು ಇದೆಲ್ಲ ಹಾಕ್ತೀನಿ, ನೋಡಿ ತೊಗೊಬೋದು ಗೈಸ್. ಹಾಗೆಯೇ ಈಗ
ಹೊರಟಿದ್ದೀನಿ. ಇದು ನಮ್ಮ ಟೌನ್ ಎಂಟ್ರಿ. ಇಲ್ಲಿಂದ ಎಚ್ ಡಿ ಕೋಟೆ ನಾಗರಹೊಳೆ ರೋಡ್ ಹೋಗುತ್ತೆ. ನಾಗರಹೊಳೆ ರೋಡ್ ಇದು, ನಾಗರಹೊಳೆ ಎಚ್ ಡಿ ಕೋಟೆ ಕೇರಳ ಹೋಗೋಂಥ ರೋಡು. ನಾನೀಗ ಹೊರಟಿದ್ದೀನಿ, ಇದಕ್ಕೆ ಇಲ್ಲಿ ಬಂದಿದ್ದೆ. ಈಗ ಮತ್ತೆ ಪುನಃ ಮನೆ ಹತ್ರ ಹೋಗಿನೇ ಹೋಗೋಣ ಅಂತ ಇದ್ದೀನಿ, ಯಾಕೆಂದರೆ ಅದೇ ರೋಡಲ್ಲೇ ಹೋಗಬೇಕು. ಅದರಿಂದ ಮನೆ ಹತ್ರ ಹೋಗಿ ಮತ್ತೆ ಅಲ್ಲಿಂದ ಹೊರಡ್ತೀನಿ. ಈಗ ಬೆಳಿಗ್ಗೆ ಯಾರ ಹತ್ರನೂ ಸರಿಯಾಗಿ ಮಾತಾಡ್ಸಿಲ್ಲ, ಹಾಗೇನೆ ಎಕ್ಸೈಟ್ಮೆಂಟಲ್ಲಿ ಹಾಗೇನೆ ಬಿಟ್ಬಿಟ್ಟೆ. ಎಕ್ಸೈಟ್ಮೆಂಟು ಒಂದು, ಇನ್ನೊಂದು ಟೆನ್ಷನು, ಯಾಕೆಂದರೆ ಪಾಪು ಇದ್ದಾನೆ, 2 ವರ್ಷ 3 ವರ್ಷ ಆಗ್ತಾ ಬಂತು. ಜೂನ್ ಬಂದರೆ 3 ವರ್ಷ ಅವನಿಗೆ. ಅವನು ಆಲ್ರೆಡಿ ಯಾವಾಗಲೂ ಹೇಳ್ತಾ ಇರ್ತಾನೆ, ಡಾಡಾ ಲದಾಖ್ ಜೈಂಗೆ, ಡಾಡಾ ಲದಾಖ್ ಜೈಂಗೆ ಅಂತ. ಈಗ ಅವನ್ನ ಬಿಟ್ಟುಬಿಟ್ಟು ಹೋಗ್ತಾಯಿದ್ದೀನಿ ಅಂದರೆ ನನಗೆ ಒಂಥರ ತುಂಬಾ ಒಂದು ಬೇಜಾರಾಗ್ತಾ ಇದೆ. ನೆಕ್ಸ್ಟ್ ಅಂತೂ ಗ್ಯಾರಂಟಿ ಅವನ್ನ ಕರ್ಕೊಂಡು ಒಂದು ರೈಡ್ ಮಾಡ್ತೀನಿ ಲದಾಖಿಗೇನೆ. ಲದಾಖಿಗೇನೆ ಮಾಡ್ತೀನಿ, ಗಾಡಿಲೇ ಮಾಡ್ತೀನಿ. ಅದಕ್ಕಿರೋ ಎಲ್ಲ ಪ್ರಿಪ್ರೇಷನ್ ರೆಡಿ ಮಾಡಿಕೊಂಡು ಅವನ್ನ ಕರ್ಕೊಂಡು ಹೋಗ್ತೀನಿ. ಅವನಿಗೆ ಕೂರಕ್ಕಿರಂತ ಇದು ಎಲ್ಲ ರೆಡಿ ಮಾಡಿಕೊಂಡು, ಗಾಡಿನೂ ಅಷ್ಟೇ, ಗಾಡಿನೂ ಪರ್ಫೆಕ್ಟ್ ಎಲ್ಲ ಕೆಲಸ ಮಾಡ್ತೀವಿ. ಗಾಡಿ ದೇವ್ರದಿಂದ, ನಮ್ಮ ಅಕ್ಕಿ ಏನು ತೊಂದರೆ ಇಲ್ಲ, ಚೆನ್ನಾಗಿದ್ದಾನೆ, ಏನೂ ಪ್ರಾಬ್ಲಮ್ ಇಲ್ಲ. ಒಂದು ಬಾಬ ಆ ಕಡೆಯಿಂದ ಬಂದರು, ನಾನು ಈ ಕಡೆಯಿಂದ ಹಿಂಗೆ ಹೋಗ್ತೀನಿ. ಈಗ ಇಲ್ಲಿ ಒಂದು ಅಂಗಡೀಲಿ ಕರ್ನಾಟಕ ಫ್ಲ್ಯಾಗ್ ಇದೆಯಂತ ನೋಡಬೇಕು. ಕರ್ನಾಟಕ ಫ್ಲ್ಯಾಗ್ ಇದ್ದರೆ ಅದನ್ನು ತೆಗೆದಿಟ್ಕೊಬೇಕು, ಯಾಕೆಂದರೆ ಇಲ್ಲಿಂದ ಬಿಡ್ತಾ ಇದ್ದೀನಿ ಕರ್ನಾಟಕ ಫ್ಲ್ಯಾಗ್ ಹಿಂದ್ಗಡೆ ಹಾಕ್ತೀನಿ. ಇಂಡಿಯನ್ ಫ್ಲ್ಯಾಗ್ ಬಂದು ಮುಂದೆ ಚಿಕ್ಕದಾಗಿ ಒಂದು ಹಾಕಿರ್ತೀನಿ. ಅದರಿಂದ ನೋಡಿ ಇದು ಮಾಡ್ತೀನಿ. ಈಗ ಏನು ಎಂತದ್ದು ಅನ್ನೋದನ್ನು ನೋಡಿ ಕರ್ನಾಟಕ ಫ್ಲ್ಯಾಗ್ ಇಲ್ಲಿ ಸಿಕ್ಕಿದ್ರೆ ಇಲ್ಲಿ ತೊಗೊಳ್ತೀನಿ, ಇಲ್ಲ ಮುಂದೆ ಎಲ್ಲಾದರೂ ತೊಗೊಳ್ತೀನಿ. ನೋಡೋಣ. ಗುಪ್ತ ಸ್ಟೋರು, ಇಲ್ಲಿ ಕರ್ನಾಟಕ ಫ್ಲ್ಯಾಗ್ ಇಲ್ಲ. ಕಮಲ್ ಸ್ಟೋರ್, ನ್ಯೂ ಕಮಲ್ ಸ್ಟೋರ್ ಇಲ್ಲಿ ಸಿಗ್ಬೋದು ಅನಿಸುತ್ತೆ. ಬ್ರೋ ಕರ್ನಾಟಕ ಫ್ಲ್ಯಾಗ್ ಇದೆಯಾ ಈ ಸೈಜಲ್ಲಿ? ದೊಡ್ಡದಾದರೆ ಆಗಲ್ಲ. ಇದು ಬಂದು ನ್ಯೂ ಕಮಲ್ ಸ್ಟೋರ್ ಅಂತ ಬರುತ್ತೆ, ಜೆ ಎಲ್ ಬಿ ರೋಡ್ ಹುಣಸೂರು. ಇಲ್ಲಿ ಎಲ್ಲ ಈ ಥರದ್ದೆಲ್ಲ ಐಟಮ್ಗಳು ಇಲ್ಲಿ ಸಿಗುತ್ತೆ. ಎಸ್, ಫ್ಲ್ಯಾಗ್ ಸಿಕ್ಕಿದೆ. ಇದು ಪರ್ಫೆಕ್ಟ್ ಸೈಜ್ ಗಾಡಿಗೆ. ಹಾಗೆಯೇ ಗಾಡೀಲಿ ಈಗ ನ್ಯಾಷನಲ್ ಫ್ಲ್ಯಾಗ್ ಇದೆ, ಅದನ್ನು ಫ್ರಂಟಿಗೆಲ್ಲ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಅದಲ್ಲ, ಅದರಲ್ಲಿ ಇನ್ನೊಂದು ಚಿಕ್ಕದಿದೆ, ಅದನ್ನು ತೆಗೆದು ಫ್ರಂಟಿಗೆ ಹಾಕ್ತೀನಿ. ಈಗ ಅದನ್ನು ತೆಗೆದು ಇಟ್ಟಿರ್ತೀನಿ ಬೇಕಾಗುತ್ತೆ. ಮತ್ತು ಇದು ಫ್ರಂಟಿಗೆ ಎಲ್ಲ ಹಾಕೋದು ಅಂತ ನೋಡ್ತಾ ಇದ್ದೀನಿ ಈ ಸಲ, ಯಾಕೆಂದರೆ ಅದರ ಮಿರರ್ ಹತ್ರ ಏರಿಯಲ್ ಆಗ್ತಿದೆ, ಆ ಏರಿಯಲ್ಲಿ ಈ ಸಲ ಇಲ್ಲ, ಸ್ವಲ್ಪ ಸ್ಟ್ರಾಂಗ್ ಕಮ್ಮಿ ಇದೆ. ಇಲ್ಲಾಂದರೆ ಬ್ಯಾಕಲ್ಲೇ ಇನ್ನು ಈ ಕಡೆಗೆ ಸೈಡಲ್ಲಿ ಕಟ್ಬಿಡ್ತೀನಿ ಅಷ್ಟೇ. ಏನೋ ಒಂದು ಮಾಡ್ತೀನಿ, ನೋಡೋಣ ಏನಾಗುತ್ತೆ, ಹೇಗಾಗುತ್ತೆ ಅನ್ನೋದನ್ನು ಹೇಳ್ತೀನಿ. ಎಲ್ಲ ಮಗ ಲಡಾಖು, ಲಡಾಖ್ ತೊಲೆ, ದೊಡ್ಡ ತೊಲೆ ಎಲ್ಲ. ಹಾಂ, ಯಾಕೆ ಬರಬೇಕು ಅಂದರೆ ಮಾಡ್ತಾರದು ಮಗ. ಇಲ್ಲಿ 2,000 3,000 ದುಡಿತೀಯಾ, ಅದನ್ನು ತೋರಿಸ್ಕೊಳಕ್ಕೆ ಯಾಕಲ ನಾಚಿಕೆ ನಿನಗೆ? ಅಂಗಡಿ ಯುವರ್ ಚಾಯ್ಸ್. ಇಲ್ಲಿ ಎಲ್ಲ ಚಾಯ್ಸ್ ನೋಡಿ, ಇಲ್ಲಿ ಚಾಯ್ಸ್ ಪ್ಲಾಸ್ಟಿಕ್, ಅದು ಚಾಯ್ಸ್ ಫ್ಯಾನ್ಸಿ, ಯುವರ್ ಚಾಯ್ಸ್. ಇನ್ನು ಆ ಕಡೆಯೂ ಇದೆ ಚಾಯ್ಸು, ಈ ಕಡೆಯೂ ಇದೆ ಚಾಯ್ಸು, ಅಲ್ಲೂ ಇದೆ. എന്നാ മലയാളി ഇടുണ്ട, ഇടുണ്ട, പോയിട്ട് വരുന്നില്ല, പോകുന്നുള്ളത് ഇല്ലപ്പ. ഞാൻ ഒറ്റക്ക് തോർസ്താ ഹോക്തീനി. ഇനി ഇല്ലിന്ന് മൈസൂരു, മൈസൂർ ഹോഗി അല്ലി സ്വല്പ ടൈം ഹിടിയത്തെ, അതൊന്ന് തോർസ്തീനി. ഈഗ ഇല്ലിന്ന് മൈസൂരിഗെ ഫാമിലി ഏനു മൈസൂരിഗെ ബർത്താ ഇദ്ദാരെ, അതു ನಮ್ಮ ಮಗಳಿಗೆ ಸ್ವಲ್ಪ ಕೈಗೆಟಾಗಿದೆ, ಅದರಿಂದ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡೋಗ್ಬೇಕು. ಹೊರಟು ಲದಾಖಿ ಫುಲ್ ಟ್ಯಾಂಕ್. ಓಕೆ, ಅಲ್ಲ ಕ್ಯಾಶ್. ಹೆವಿ ಡೇಂಜರ್ ಪಾರ್ಟಿ ಗೈಸ್, ಸಾಲಗಾರಾದ ಇವನಿಗೆ ನಾನು, ಅದಕ್ಕೆ ಭಯ ಬಿದ್ದು ಈ ಕಡೆ ಬಂದೇ ಇರಲಿಲ್ಲ. ಮತ್ತೆ ಸರಿ ಗೈಸ್, ಸಿಗೋಣ ಇನ್ನು ಡೈರೆಕ್ಟ್ ಇಲ್ಲಿಂದ ಮೈಸೂರು, ಮೈಸೂರು ಬ್ಯಾಂಗ್ಳೂರು. ನೋಡ, ಫೋಟೋ ಬ್ಲಾಗಿಂಗ್ ಜಾಸ್ತಿ ತೋರಿಸಲ್ಲ, ಎಲ್ಲ ಬೋರ್ ಆಗಿರುತ್ತೆ, ನೋಡಿ ನೋಡಿ. ಅದರಿಂದ ಜಾಸ್ತಿ ತೋರಿಸಲ್ಲ, ಏನೋ ಇದ್ರೆ ತೋರಿಸ್ತೀನಿ, ಇಲ್ಲ ಅಂತ ಹೇಳಿದ್ರೆ ಹೋಗ್ತಾ ಇರಬೇಕು. ಅದೇ ಹೇಳೋದಲ್ಲ, ಈ ಸಲ ಹೋಗ್ತಾರೆ ಸ್ವಲ್ಪ ಟೆನ್ಷನಲ್ಲೇ, ಎಲ್ಲ ಮುಗಿಸ್ಕೊಂಡು ಈಗ ಹೋಗ್ತೀನಿ, ಇಲ್ಲಿಂದ ಹೋಗ್ಬಿಟ್ಟು ಮಾಡ್ತೀನಿ. ಬನ್ನಿ ಈಗ.
ಇವಾಗ ಚಿಕ್ಕಮ್ಮಿ ಬೆಂಗಳೂರು ಹತ್ತತ್ರ ತಲುಪಿದ್ದೀನಿ, ನೈಸ್ ರೋಡು. ಇನ್ನೇನು ಸ್ವಲ್ಪ ದೂರ ಅಷ್ಟೇ ನೈಸ್ ರೋಡು, ಬೆಂಗಳೂರು ಸಿಟಿ ಹೋಗ್ತಾಯಿಲ್ಲ ನಾನು. ನೈಸ್ ರೋಡಿಂದ ಡೈರೆಕ್ಟು ಹೊರಡ್ತೀನಿ ಈಗ. ಬೆಂಗಳೂರು ಸಿಟಿ ಹೋಗಲ್ಲ, ಬೆಂಗಳೂರು ಸಿಟಿ ಹೋದರೆ ಸುಮ್ಮನೆ ಹಿಂಸೆ ಆಗುತ್ತೆ. ಮತ್ತು ಆಗ್ರಾ ದೆಹಲಿ ಎಕ್ಸ್ಪ್ರೆಸ್ ಮತ್ತು ಯಮುನಾ ಎಕ್ಸ್ಪ್ರೆಸ್ ವೇ ಇಲ್ಲೆಲ್ಲ ಟೂ ವೀಲರ್ಗೆ ಎಂಟ್ರಿ ಇದೆ, ಅಲ್ಲಿ ಸೇಫ್ಟಿ ಪ್ರಾಬ್ಲಮ್ ಇಲ್ಲ, ಅದರಿಂದ ಅಲ್ಲೆಲ್ಲ ಎಂಟ್ರಿ ಕೊಡ್ತಾಯಿದ್ದಾರೆ, ಬಟ್ ಇಲ್ಲಿ ಕೊಡ್ತಾಯಿಲ್ಲ. ಇದು ತುಂಬ ಮೋಸ ಅಂತ ಹೇಳ್ಬೋದು. ಈ ರೋಡಲ್ಲಿ ನೋಡಿ ಹಿಂಗೇನೆ, ಎಷ್ಟೇ ಓಡಿಸಿದ್ರು ತಲುಪ್ತಾ ಇಲ್ಲ ಗಾಡಿ. ಗೈಸ್ ಈಗ ನಮ್ಮದು ಇಲ್ಲಿ ಜನ್ರೇಟರ್ ಸ್ವಲ್ಪ ಸೌಂಡ್ ಇದೆ, ಅದರಿಂದ ಸರಿ ಕೇಳಿಸಲ್ಲ. ಈಗ ನಮ್ಮದು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ಇದ್ದೀನಿ, ಬೆಂಗಳೂರು ಏರ್ಪೋರ್ಟ್ ಹತ್ರ ಇದ್ದೀನಿ. ಇವತ್ತು ಹೆಚ್ಚು ಕಮ್ಮಿ ಆಂಧ್ರ ಅರ್ಧ ಕವರ್ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಆಗಿಲ್ಲ. ಆಂಧ್ರ ಕವರ್ ಮಾಡಿ ತೆಲಂಗಾಣ ಹಿಡಿಬೇಕು ಅಂದ್ಕೊಂಡಿದ್ದೆ, ಆಗ್ತಾ ಇಲ್ಲ. ಯಾಕೆಂದರೆ ತೆಲಂಗಾಣ ಅರ್ಧ ಕವರ್ ಮಾಡಬೇಕು ಅಂದ್ಕೊಂಡಿದ್ದೆ ನಾನು, ಅಂದರೆ ಕರ್ನೂಲ್ ತನಕನಾದರೂ ಹೋಗಬೇಕು ಅಂತ, ಬಟ್ ಆಗಲಿಲ್ಲ. ಯಾಕೆಂತೇಳಿದ್ರೆ ಇವತ್ತು ಬಿಟ್ಟಿದ್ದೇನೆ 3 ಗಂಟೆ ಆಗಿತ್ತು, ಅಲ್ಲಿ ಮೈಸೂರಿಂದ ಬಿಟ್ಟಿದ್ದೆ 3 ಗಂಟೆ ಆಗಿತ್ತು. ಈಗ ಇಲ್ಲೊಂದು ಟೀ ಸ್ಟಾಲಲ್ಲಿ ನಿಲ್ಸಿದ್ದೆ ಟೀ ಕುಡಿಯೋಕ್ಕೆ. ಇಲ್ಲ ಆಂಬ್ಯುಲೆನ್ಸಲ್ಲಿ ಜನ್ರೇಟರ್ ಆನಲ್ಲಿ ಇಟ್ಟಿದ್ದಾರೆ, ಅದಕ್ಕೆ ಸೌಂಡು ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಈಗ ಗಾಡಿ ಇಲ್ಲಿ ನಿಂತಿದೆ. ಈ ವ್ಲಾಗ್ನ ಇವತ್ತಿಗೆ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಒಳ್ಳೊಳ್ಳೆ ವೀಡಿಯೋಸ್ ಮತ್ತೆ ಬರ್ತಾ ಇರುತ್ತೆ, ಅದರಿಂದ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನಿಮಗೆ ವೆಹಿಕಲ್ ರಿಲೇಟೆಡ್ ಏನಾದರೂ ವೀಡಿಯೋ ಬೇಕಿದ್ರೆ, ಇಲ್ಲ ಹೊರಗಡೆ ವೆಹಿಕಲ್ಸ್ ಏನಾದರೂ ವೆಹಿಕಲ್ಸ್ ವೀಡಿಯೋ ಬೇಕಿದ್ರೆ ಅದನ್ನು ಇದು ಮಾಡಿ, ಕಾಲ್ ಮಾಡಿ ಕಮೆಂಟ್ ಮಾಡಿ ಹೇಳಿ, ಕಾಲ್ ಮಾಡ್ಬೋದು ಇಲ್ಲ ಕಮೆಂಟ್ ಮಾಡಿ ಹೇಳ್ಬೋದು. ಹಾಗೇನೆ ರೈಡಿಗೆ ಏನೋ ಸ್ಪಾನ್ಸರ್ಶಿಪ್ ಮಾಡೋಂಗಿದ್ರೆ ಮಾಡ್ಬೋದು. ಈ ವಿಡಿಯೋನ ಯಾರಾದರೂ ಸ್ಪಾನ್ಸರ್ಸ್ ನೋಡ್ತಾ ಇದ್ರೆ ಸ್ಪಾನ್ಸರ್ ಮಾಡೋಗಿದ್ರೆ ಸ್ಪಾನ್ಸರ್ ಮಾಡ್ಬೋದು. ಬನ್ನಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಾಳೆ ಬೇರೊಂದು ವಿಡಿಯೋ ಜೊತೆಗೆ ಒಳ್ಳೆ ಒಂದು ವಿಡಿಯೋ ಜೊತೆಗೆ ಮತ್ತೆ ನಿಮ್ಮಿಂದ ಬರ್ತೀನಿ. ಅಲ್ಲಿ ತನಕ ಸಲಾಂ, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಇದು ಈಗ ನೆಕ್ಸ್ಟ್ ರೈಡಿಗೆ ರೆಡಿ ಆಗ್ತಾ ಇದೆ. ಇಲ್ಲಿ ಪುತ್ರ ಸಿಗೋದನ್ನ ಅದನ್ನ ಫುಟ್ಬೋರ್ಡ್ ಮಾಡೋಕ್ಕೆ ಅಂತ ಮಾಡ್ತಾ ಇದ್ದೀನಿ. ಅಲ್ಲಿಗೆ ಒಂದು ಬೋರ್ಡ್ ಹಾಕ್ಸ್ತಾ ಇದ್ದೀನಿ, ಅದಾದ್ಮೇಲೆ ತೋರಿಸಿ ಹೇಗೆ ಬರುತ್ತೆ ಏನು ಅನ್ನೋದು. ಫಸ್ಟ್ ಇಲ್ಲಿ ಪುಟ್ರಶಿತ್ತು, ಅದನ್ನ ಈ ಪುಟ್ರಶಿಪ್ ಮೇಲೆ ಫುಟ್ಬೋರ್ಡ್ ಥರ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟು, ಅದಾದ್ಮೇಲೆ ತೋರಿಸ್ತೀನಿ. ಮಾಡ್ತಾರೆ ನಮ್ಮ ಗ್ರೋ ಮಾಡ್ತಾ ಇದ್ದಾರೆ, ನೋಡೋಣ. ಈ ಸಲ ಕ್ಯಾರಿಯರ್ ಇರಲ್ಲ, ಕ್ಯಾರಿಯರ್ ತೆಗೆದಾಕ್ಬಿಟ್ಟಿದ್ದೀನಿ, ಕ್ಯಾರಿಯರ್ ಎಲ್ಲ ಮಿಸ್ ಆಗ್ಬಿಟ್ಟಿದೆ, ಅದರಿಂದ ಈ ಸಲ ಇದರಲ್ಲೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ, ನೋಡೋಣ. ಈಗ ಕೆಲಸ ನಡೀತಾ ಇದೆ, ಇನ್ನು ಕ್ಯಾರಿಯರ್ ಮಾಡಿಸ್ಬೇಕು, ನೋಡ್ತೀನಿ. ಆದರೆ ಇವತ್ತು ಕ್ಯಾರಿಯರ್ ಮಾಡಿಸ್ತೀನಿ, ಇಲ್ಲಾಂದರೆ ಫುಟ್ಬೋರ್ಡ್ ಹಾಕ್ಸ್ಬಿಟ್ಟು. ಇದು ಫುಟ್ಬೋರ್ಡ್ ಮಾಡಿಸ್ತಾ ಇದ್ದೀನಿ. ಓಹ್, ಒಳ್ಳೆ ವೇಟ್ ಇದೆ ಗೈಸ್. ಈ ಥರ ಇಲ್ಲಿಗೆ ಇದನ್ನು ಫಿಟ್ ಮಾಡಿಸ್ತಾ ಇದ್ದೀನಿ, ಫಿಟ್ ಮಾಡಿಸ್ಬಿಟ್ಟು. ಇದು ಹಿಂಗೆ ಫಿಟ್ ಮಾಡಿಸಿದ್ರೆ ಏನಂದರೆ ಕಾಲು ಇಡೋಕ್ಕೆ ಒಂದು ಸ್ವಲ್ಪ ಇದಾಗುತ್ತೆ, ಯಾಕೆಂದರೆ ಇದರಲ್ಲಿ ತೊಂದರೆನೂ ಇಲ್ಲ, ಈ ಥರ ಫೋಲ್ಡ್ ಆಗುತ್ತೆ, ಸ್ವಲ್ಪ ಇದಾಗ್ತಾ ಇದೆ. ಇದನ್ನು ಒಂಚೂರು ಇಲ್ಲಿ ಗ್ರೈಂಡ್ ಮಾಡಿಸಿ ಹಾಕ್ಸ್ಬೇಕಾಗುತ್ತೆ, ಹಾಕ್ಸಿದ್ರೆ ಇದು ಹೀಗೆ ಫೋಲ್ಡ್ ಆಗ್ಬಿಡುತ್ತೆ, ಏನು ತೊಂದರೆ ಇಲ್ಲ, ಈಗ ಫೋಲ್ಡ್ ಆಗುತ್ತೆ, ಅದರಿಂದ ಏನು ತೊಂದರೆ ಬರೋಲ್ಲ ಅಷ್ಟು. ನೋಡೋಣ, ಮಾಡ್ತಾಯಿದ್ರೆ ಐಡಿಯಾದಲ್ಲಿ ಮಾಡಿಸ್ತೀನಿ ಈಗ. ನಮಸ್ತೆ ವಾಸಿಫ್ ಭಾಯ್. ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ವೆಲ್ಕಮ್ ಟು ಎನ್ ಟಿ ಪಿ ರೈಡ್ಸ್. ಗೈಸ್, ಇವರ ವರ್ಕ್ಶಾಪ್ ಏನಿದು, ವರ್ಕ್ಶಾಪ್ ಹೆಸರೇನು ವಾಸಿಫ್ ಭಾಯ್? ಇದು ಮುಬಾರಕ್. ಮುಬಾರಕ್ ಮುಬಾರಕ್ ಅಂತ ಹೇಳಿದ್ರೆ ಇಲ್ಲಿ ಗೊತ್ತಾಗುತ್ತೆ, ಮುಬಾರಕ್ ಇಲ್ಲಿ ಕೆಲಸ ಮಾಡ್ತಾ ಇರೋದು ಜಾಸ್ತಿ ಮುಬಾರಕ್, ಜೊತೆಗೆ ಶಬಿನಗರದಲ್ಲಿ. ಇಲ್ಲಿ ಇದೆಲ್ಲ ಈ ಟ್ರಾಲಿ ಎಲ್ಲ ನೀವೇ ಮಾಡೋದಾ? ನೀವು ಮಾಡ್ಕೊಡ್ತೀರಾ? ಇದು ಏನಕ್ಕಿರೋ ಟ್ರಾಲಿ, ಇದು ಟ್ರ್ಯಾಕ್ಟ್ರಿಗೆ ಹೆಂಗೆ? ಟಿಲ್ಲರ್ಗೆ. ಟಿಲ್ಲರ್ಗೆ ಈ ಬೈಕ್ಗೆಲ್ಲ ಮಾಡ್ತಾ ಇದ್ರಲ್ಲಿ ಈಗ ಅದು ಮಾಡ್ಕೊಡ್ತೀರಾ? ಓಕೆ. ನೋಡಿ ಇದು ನಡೀತಾ ಇದೆ, ಈ ಥರ ಬರುತ್ತೆ. ಇದು ಈಗ ವೆಲ್ಡಿಂಗ್ ಎಲ್ಲ ಮಾಡಿ ಪರ್ಫೆಕ್ಟ್ ವೆಲ್ಡಿಂಗ್ ಎಲ್ಲ ಮಾಡ್ತಾ ಇದಾರೆ ಮುಬಾರಕ್ ಅವರು. ಓಕೆ, ತೋರಿಸಿ ಮತ್ತೆ ಗೈಸ್. ಕ್ಯಾಮ್ರಾದಲ್ಲಿ ಫುಟೇಜ್ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಇಲ್ಲಿ ನೋಡಿ ಈ ಥರ ಫುಟೇಜ್ ಬರುತ್ತೆ, ಫ್ರಂಟಿಂದ ತೋರಿಸ್ತೀನಿ. ಫ್ರಂಟಿಂದನೂ ಅಷ್ಟೇ, ಅದು ಲುಕ್ ಕೊಡುತ್ತೆ, ಅದ್ರ ಮೇಲೆ ಇನ್ನು ರಬ್ಬರು ಬಂದರೆ ಒಳ್ಳೆ ಲುಕ್ ಕೊಡುತ್ತೆ ಗಾಡಿ, ಜೊತೆಗೆ ಕಂಫರ್ಟಬಲ್ ನೆಕ್ಸ್ಟ್ ಲೆವೆಲ್. ಏನಂತೀರಾ ಮುಬಾರಕ್ ಭಾಯ್?
ಕಂಫರ್ಟಬಲ್ ಎಕ್ಸ್ಟೇಬಲ್ ಆಗುತ್ತೆ. ಯಾಕೆಂದರೆ ಸ್ವಲ್ಪ ನನಗೆ ಸ್ವಲ್ಪ ತೊಂದರೆ ಆಗ್ತಿತ್ತು. ಇದರ ಈಗ ಒಂದು ಸಾವಿರ ಒಂದೂವರೆ ಸಾವಿರ ಕಿಲೋಮೀಟ್ರ್ ಫುಲ್ ಕೋಲ್ಡ್ ಮೈನಸ್ ಡಿಗ್ರಿಲಿ ಓಡಿಸ್ಬೇಕಾಗುತ್ತೆ. ಆವಾಗ ಪ್ರಾಬ್ಲಮ್ ಬರೋದೇನು ಅಂತ ಹೇಳಿದ್ರೆ ಇಲ್ಲಿ ಒಂಥರ ಸೆಳೆದು ಬಿಡ್ತಿತ್ತು, ಮರ ಸೆಳೆದಂಗೆ ಆಗ್ಬಿಡ್ತಿತ್ತು ಆ ಕೋಲ್ಡಿಗೆ. ಇಲ್ಲ ಫುಲ್ ಪ್ಯಾಕ್ ಮಾಡ್ಕೊಂಡಿರಬೇಕು. ಆದ್ರೂ ಸ್ವಲ್ಪ ಅಲ್ಪ ಸ್ವಲ್ಪ ತೊಂದರೆ ಬರ್ತಿತ್ತು, ಇವಾಗ ಆ ತೊಂದರೆ ಬರಲ್ಲ ಅನ್ಕೋತೀನಿ. ಓಕೆ, ನೋಡೋಣ ಈ ಕಂಫರ್ಟಬಲ್ ಹೇಗಿರುತ್ತೆ ಅನ್ನೋದ್ರ ರೈಡಲ್ಲಿ ನಾನು ಇದು ಮಾಡ್ಕೊಡ್ತೀನಿ ನಿಮಗೆ. ಈಗ ನಾನು ನಮ್ಮ ಟೌನಲ್ಲೇ ಇದ್ದೀನಿ ಹುಣಸೂರಲ್ಲಿ. ಬಟ್ ಇಲ್ಲಿ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಹುಣಸೂರು ಟೌನಲ್ಲಿ ಈ ಥರ ಒಂದು ಅಂಗಡಿ ಬಂದು ಒಂದು ತಿಂಗಳಾಗಿದೆ, ನನಗೆ ಗೊತ್ತೇ ಇಲ್ಲ ವಿಷಯ ಗೈಸ್. ನೋಡಿ ಹೇಗಿದ್ದೀನಿ ಅಂತ, ಒಂದು ತಿಂಗಳಾಗಿದೆ ಅಂತ ಇದೊಂದು ಬಂದು ಏನು ಕಲೆಕ್ಷನ್ಸ್ ಗೈಸ್, ಏನು ಕಲೆಕ್ಷನ್ಸ್, ಅಯ್ಯಪ್ಪ ನೋಡೋಕ್ಕಾಯ್ತಲ್ಲ. ಇಲ್ಲಿ ನೋಡಿ, ಅಲ್ಲಿ ಲೇಡೀಸ್ದು, ಇಲ್ಲಿ ಮಕ್ಕಳದು, ಇಲ್ಲಿ ಜೆಂಟ್ಸ್ದು ಫುಲ್ ಇದೆ. ಅದು ಅದು ಗ್ಲಾಸ್, ಅದು ಮಿರರ್, ಫುಲ್ ಜೆಂಟ್ಸ್ದೆಲ್ಲ ಫುಲ್ ಇದೆ. ಶೂಸು, ಚಪ್ಪಲಿ, ಬೆಲ್ಟು, ಕಡೆ ಬ್ಯಾಗ್ ಸೆಕ್ಷನ್ ಇದೆ ನೋಡೋಣ. ಇದು ಬ್ಯಾಗ್ ಸೆಕ್ಷನು, ಲೇಡೀಸ್ ಬ್ಯಾಗು ಮತ್ತು ಕಿಟ್ ಬ್ಯಾಗ್ ಈ ಥರದ್ದೆಲ್ಲ ಇದೆ. ವೈಸ್ ಹೆಂಗಿದೆ ಅಂದರೆ ಸೂಪರ್ ಮಾಡಿ ನಮಗೆಲ್ಲ. ಮೈಸೂರಲ್ಲೂ ಎಲ್ಲೂ ನೋಡೋಕೆ ಸಿಗಲ್ಲ ಈ ಥರ ಅಂಗಡಿ, ಆ ಥರ ಒಂದು ಕಂಡೀಷನಲ್ಲಿ ಅಂಗಡಿ ಮಾಡಿದ್ದಾರೆ. ಇದು ಫಸ್ಟ್ ಫರ್ನಿಚರ್ ಇದ್ದಿದ್ದು, ಫರ್ನಿಚರು ಇದನ್ನು ತೆಗೆದು ಇವಾಗ ಹೊಸದಾಗಿ ಇದು ಮಾಡಿದ್ದಾರೆ. ಅದರಿಂದ ನಾನು ಅಬ್ಸರ್ವ್ ಮಾಡಿರ್ತಿಲ್ಲ. ನಿನ್ನೆ ಕೂಡ ಈ ರೋಡಲ್ಲಿ ಕಡೆ ಈ ಕಡೆ ಮೂರು ನಾಲ್ಕು ಸಲ ಓಡಾಡಿದ್ದೀನಿ, ಬಟ್ ನೋಡಿಲ್ಲ. ಅದು ಇದು ರಾಜು ಶಾಪ್ ರೋಡ್ ಅಂತ ಹೇಳ್ಬೋದು. ರಾಜು ಶಾಪ್ ರೋಡಲ್ಲಿ ಒಂದು ಇದಿದೆ ಇದು. ಗೈಸ್ ಇದು ಒಂದು ಶೂ ಮಾರ್ಟ್, ಇದು ಸೂಪರ್ ಆಗೈತೆ ಗೈಸ್. ಒಳ್ಳೆ ಶೋರೂಮ್ ಥರನ ಓಪನ್ ಮಾಡಿದಾರೆ. ಮೈಸೂರಲ್ಲಿ ಫಸ್ಟ್ ಟೈಮು ಈ ಥರ ಒಂದು ಇದು ಬಂದು ಈ ರೋಡಲ್ಲಿ ಬರುತ್ತೆ ನೋಡಿ. ಬಾಂಬೆ ಬಜಾರ್ ಇದೆಲ್ಲ ಬರುತ್ತಲ್ಲ, ಇದೇ ರೋಡಲ್ಲಿದೆ. ಅದರ ಪಕ್ಕದಲ್ಲೇ ಶೂ ಮಾರ್ಟ್ ಅಂತ ಹೆಸರು. ಬ್ಯಾಕ್ಟೀರಿಯಾ ಸೂಪರ್ ಆಗಿದೆ.